ಪಾಪ ಮಗಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಮಗಳನ್ನು ಕರ್ಕೊಂಡು ಬಂದು ಆಸ್ಪತ್ರೆಗೆ ಚಿಕಿತ್ಸೆ ಕೊಡ್ತಾ ಇದ್ರೆ ಆ ಕಡೆಗೆ ಅವ್ರ ಮನೆ ಮೇಲೆ ಕಲ್ಲುಗಳನ್ನು ತೂರಿ ಇಡೀ ಗ್ಲಾಸ್ಗಳನ್ನೆಲ್ಲ ಒಡೆದಾಕಿದ್ದಾರೆ. ಯಾರೋ ಅಟ್ಟಹಾಸವನ್ನು ಮೆರೆದು ಇನ್ಯಾರೋ ಪಾಪ ಸಂಕಟ ಪಡೋ ರೀತಿಯಲ್ಲಿ ಹಾಕೋದಿಲ್ಲ. ಮಹಿಳೆ ಇರಲಿಲ್ಲ ಮನೆಯಲ್ಲಿ, ಮಗಳಿಗೆ ಅನಾರೋಗ್ಯ ಇತ್ತು, ಚಿಕಿತ್ಸೆಗಂತ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರೆ ವಾಪಸ್ ಬಂದು ಮನೆ ನೋಡಿದರೆ ಆಘಾತ, ಪಾಪ ಮನೆ ಗ್ಲಾಸ್ ಎಲ್ಲ ಒಡೆದು ಹೋಗಿದೆ. 30 ವರ್ಷದಿಂದ ಕಷ್ಟಪಟ್ಟು ದುಡಿದು ಜೀವನ ನಡೆಸ್ಕೊಂಡು ಒಂದು ಮನೆ ಕಟ್ಕೊಂಡು ಜೀವನ ಮಾಡೋಣ ಅಂತ ಇದ್ದಂತಹ ರಾಜೇಶ್ವರಿಯ ಅಳಲು ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಕೇಳಿ, ಆ ಸಂಕಟ ನೋವು ಆ ಶಾಪ ತಟ್ಟುತ್ತೆ. ಯಾರು ಈ ಕೃತ್ಯವನ್ನು ಎಸಗಿದಾರೋ ಗೂಂಡಾಗಳು, ಅವರಿಗೆ ಆ ಶಾಪ ತಟ್ಟುತ್ತೆ. ನೋಡ್ತಾ ಇದ್ದಿರಲ್ಲ, ಇದು ಮಾಡಿಸ್ಕೊಡ್ರಿ ನನಗೆ. ನಮ್ಮ ಕೈಯಲ್ಲಿ ಮಾಡೋ ಶಕ್ತಿ ಇಲ್ಲ ಸರ್, ನಮ್ಮ ಹತ್ರ ದುಡ್ಡು ಇಲ್ಲ, ಏನೂ ಇಲ್ಲ. ನಾವು ಬೆಳಗ್ಗೆ ಹೋಗ್ಬೇಕು, ಸಂಜೆ ಬರಬೇಕು. ಯಾವ ದುಡ್ಡು ಬರಲ್ಲ ಇಲ್ಲಿ, ಗೊತ್ತಾಯ್ತಾ? ಹೌದು, ನಾವು ಕಷ್ಟಪಟ್ಟು 30 ವರ್ಷದಿಂದ ನಾನು ದುಡಿತಾ ಇದ್ದೀನಿ ಇಲ್ಲಿ. ನಮಗೆ ಯಾವ ಆಸ್ತಿ ಅಂತಾಸ್ತಿ ಯಾವುದು ಇಲ್ಲ ಸರ್, ನಾವು ದುಡ್ದು ನಾವು ಮಾಡ್ಕೊಂಡಿರೋದು. ಯಾವ ಮಾಡಿದಾರೆ ಇದು? ಅವ್ರ ಮನೆಗಳು ಹಿಂಗೆ ಹೊಡೆಯಕ್ಕಾಗತ್ತ? ನಾವು ಹೇಳಿ ನೀವು ಹೋಗಲ್ಲ, ಬಿಡ್ತೀರಾ ನೀವು ನಮಗೆಲ್ಲ ಹೊಡೆಯಕ್ಕೆ? ನಾವು ಹೋಗಿದ್ವಲ್ಲ ಸರ್ ನಾವು ಹೊಟ್ಟೆಪಾಡಿಗೆ, ನಾವು ಒಬ್ರು ಇವ್ರು ಮನೆಗಿದ್ರೆ ನಾವು ಹೊಟ್ಟೆಪಾಡು ಮಾಡಕ್ ಬೇಡ ಅಂದ್ರೆ ಅವ್ರೊಂದು ವಾರ ಆಯ್ತು ಕೆಲ್ಸಕ್ಕೆ ಹೋದ್ದೆ, ಯಾವ್ದಲ್ಲಿ ತಿನ್ನ ನಾವು ಅಂದ್ರೆ ಯಾರು ಮಾಡಿದ್ರೆ ನಮಗೆ ಹಂಗ ಗೊತ್ತಾ ಸರ್? ನಾನು ಇವತ್ತು ಬರ್ತಾ ಇದ್ದೀನಿ, ಅವತ್ತು ಹೋದ್ರೆ ನನ್ನ ಮಗಳಿಗೆ ಹುಷಾರಿಲ್ಲ, ನಾನು ಬೆಂಗಳೂರಲ್ಲಿ ಅಡ್ಮಿಂಟ್ ಆಗಿದ್ದಾಳೆ ಅಂತ ಹೋಗಿದ್ದೀನಿ. ನಾನು ಬರ್ತಾ ಇರೋ ಡ್ಯೂಟಿ ಮುಗಿಸ್ಕೊಂಡು ಕೊಡಿಸ್ರಿ ಸರ್ ಅವರಿಂದ ಪರಿಹಾರ. ನಮಗೆ ಯಾವನ್ ಮಾಡಿದ್ರೆ ನನ್ನಂತ ಕೊಡಿಸ್ರಿ, ನಮಗೆ ನನಗೆ ಬೇರೆ ಬಿಡೋದು ಮಾಡಿಸ್ಕೊಡಿ. ಅಲ್ಲ ಮೈ ಬಂದು ಎಲ್ಲ ಬಂದು ಮಾಡ್ತಾರೆ ಸರ್, ಮಾಡಿದ ಪೊಲೀಸ್ ಕಷ್ಟಪಟ್ಟು ಜೀವನ ಮಾಡುವಂಥವ್ರ ಸಂಕಟ ಆ ಕಚಡಗಳಿಗೆ ಏನು ಗೊತ್ತಾಗಬೇಕು?